ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ನಮ್ಮ ಮನೇಲಂತೂ ಒಂಥರ ಹಬ್ಬದ ವಾತಾವರಣ ಅಂತ ಹೇಳ್ಬೋದು. ರೀಸನ್ ಏನಪ್ಪ ಅಂತಂದರೆ, ಹೇಮಂತ್ ಶೆಟ್ಟಿ ವ್ಲಾಗ್ಸ್ 23,000 ಕಂಪ್ಲೀಟ್ ಮಾಡಿದೆ. ಅದಕ್ಕೋಸ್ಕರ ಖುಷಿ ಖುಷಿಯಿಂದ ಪಾರ್ಟಿ ಕೊಡಿಸ್ತಾವನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಎಷ್ಟು ಬೈಕತ್ತ ಅನ್ನೋ ಗೊತ್ತಿಲ್ಲ. ನಾರ್ಮಲಾಗಿ ಪಾರ್ಟಿ ಕೊಡಿಸೋದಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಪಾರ್ಟಿ ಕೊಡಿಸ್ಬೇಕು ಅಂದ್ಬಿಟ್ಟು ನಮ್ಮ ಹೇಮಂತ್ ಅವರು ಏನು ಮಾಡಿದ್ದಾರೆ ಅಂತಂದರೆ, 4 ಚೀಟಿಗಳನ್ನ ರೆಡಿ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ನೋಡ್ತಾರೆ, ನಾನು ಸ್ವಲ್ಪ ಹೇಳ್ಬಿಡ್ತೀನಿ ಕಾನ್ಸೆಪ್ಟು. 4 ಚೀಟಿ ರೆಡಿ ಮಾಡೋನು ಗೈಸ್. ಅದನ್ನು ಹಿಂಗೆ ಹಾಕ್ತಾನೆ, ನಾವು ಎತ್ಕೊಳ್ಳೋದು ಈಗ ಒಂದು ಚೀಟಿ, ಅದ್ರಲ್ಲಿ ಏನು ಬರುತ್ತೋ ಅದನ್ನು ಕೊಡಿಸ್ತಾನಂತೆ. ನಾನು ಅದಕ್ಕೆ ಒಂದು ಚೀಟಿ ಸೇರಿಸ್ಬಿಡೋಣ ಅಂತ ಇದ್ದೀನಿ, 1/2 kg ಚಿನ್ನ ಅಂದ್ಬಿಟ್ಟು. ಅದು ಎತ್ಬಿಟ್ಟು ನಾನು 1/2 kg ಚಿನ್ನ ಕೊಡ್ಸಿದ್ರೆ ಕೊಡಿಸ್ತೀಯಾ? ಔಟರ್ಸ್ ನಾಟ್ ಅಲೌಡ್, ಆರ್ಗನೈಸರ್ ಏನು ಹೇಳ್ತಾನೆ ಅದೇ ರೂಲ್ಸ್. ಸೊ ಈ ವ್ಲಾಗ್ನ ಮಿಸ್ ಮಾಡದೆ ಕೊನೆಯವರೆಗೂ ನೋಡ್ತಾ ಇರಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಮಿಸ್ ಮಾಡಿದೆ ಫಾಲೋ ಮಾಡಿ, ಆ್ಯಂಡ್ ಯೂನ್ ಚಾನಲ್ ಚೆಕ್ ಮಾಡಿ, ಹೇಮಂತ್ ಶೆಟ್ಟಿ ವ್ಲಾಗ್ಸ್ ಅಂತ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡಲ್ಲ, ಈಗ ಶುರು ಮಾಡಿ. ಇಂಟ್ರೋ ಕೊಟ್ಟ ಇಲ್ಲಾಂದ್ರೆ ರ್ಯಾಪ್ ಸಾಂಗ್ ಆಡ್ದ. ಇಂಟ್ರೋ ಮಾಮ್ ಇಂಟ್ರೋ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನೋಡಿ, ನಮ್ಮಮ್ಮ ಎಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಕೂತ್ಕೊಬಿಟ್ಟವ್ರೆ. ಈ ಥರ ರೆಡಿಯಾಗೋ ಉದ್ದೇಶ, ಈ ಥರ ರೆಡಿಯಾಗೋ ಉದ್ದೇಶ, ಇವತ್ತು ಶುಕ್ರವಾರ, ಅದಕ್ಕೆ ತಲೆಗೆ ಸ್ನಾನ ಮಾಡಿದ್ದೀನಿ, ಪೂಜೆ ಮಾಡ್ಬೇಕು ಇವಾಗ. ನಾನು ಮಾಡಿದ್ದೀನಿ, ನಾವಿಬ್ರು ಫ್ರೆಶ್. ಶುಕ್ರವಾರ ದೇವ್ರ ಭಕ್ತಿ ಜಾಸ್ತಿ, ಕೆಲವೊಬ್ರು ಹಂಗಂಗೆ ಇರ್ತಾರಲ್ವ. ಅದೇ ಒಂಥರ ಬೇರೆ ಶರ್ಟ್ ಹಾಕೊಂಡು ಸೆಂಟ್ ಹಾಕೋಬಿಟ್ಟವ್ರೆ. ಕೆಲವರು ಒಬ್ರು ಅಂದ್ರೆ ಲಿಕ್ಕಿ ನಿನ್ನೆ ಹೇಳ್ತೀರ, ನಾನು ಬಾಯ್ ಬಿಟ್ಟು ಹೇಳಿಲ್ಲಪ್ಪ. ಸರಿ ಅಮ್ಮ, ಇವಾಗ ಏನೋ ಪಾರ್ಟಿ ಕೊಡ್ತಾನೆ, ರೆಡಿನಾ ನೀನು? ಹಾ ರೆಡಿ. ನಾನು ರೆಡಿ. ನೋಡಿ, ಒಂದು ವಾರದಿಂದನೇ ರೆಡಿ ಬಿಡು ಸರ್. ನೀನು ಒಂದು ವಾರದಿಂದನೇ ರೆಡಿ. ಆ್ಯಕ್ಚುಲಿ ಕಾನ್ಸೆಪ್ಟ್ ಇದೆ ನನ್ನಿಂದ ಅಂತ ಹೇಳ್ಬೋದು. ಓಕೆ, ನಾನು ತಾನು ಪಾರ್ಟಿ ಕೇಳಿದ್ದು. ಪಾರ್ಟಿ ನಿಂದೆ, ಕಾನ್ಸೆಪ್ಟ್ ನಂದು. ಹುಟ್ಟಿದ್ದು ಅಂತ ಹೇಳಿದ್ದು ನಾನು, ನಂದೇ ಅಂತ ಹೇಳಿಲ್ಲ. ಗೈಸ್, ಆ್ಯಕ್ಚುಲಿ ನನಗೆ ತುಂಬ ದಿವಸದಿಂದ ಒಂದು ಆಸೆ ಇತ್ತು, ಏನಪ್ಪ ಅಂತಂದರೆ ನಮ್ಮ ಮನೆ ಫ್ರಿಡ್ಜ್ ತೋರಿಸ್ಬೇಕಂತ. ರೀಸನ್ ಏನಪ್ಪ ಅಂತಂದರೆ, ನಮ್ಮಮ್ಮ ಫ್ರಿಡ್ಜಲ್ಲಿ ಏನೇನು ಸಿಗುತ್ತೋ, ಏನೇನು ಇಡ್ಬೋದು, ಏನೇನು ಇಡಬಾರ್ದು ಎಲ್ಲ ಇಟ್ಟಿರ್ತಾರೆ. ಸೊ ಒಂದ್ಸಲ ಬನ್ನಿ ತೋರಿಸ್ತೀನಿ ನಮ್ಮ ಮನೆ ಫ್ರಿಡ್ಜ್ ಹೆಂಗಿದೆ ಅಂತ. ಫ್ರಿಡ್ಜ್ ಸ್ಟೋರು ನೋಡಿ. ಹಾಂ ಹಾಂ ಹಾಂ, ಓಪನ್ ಮಾಡಿದ್ರೆ ಇಲ್ಲಿ ಶುಂಠಿ, 1/2 tomato, 1/2 nimbehannu ಇದೆ, ಅಲ್ಲಿ ಕಾಯಿಚೂರು ಇದೆ, ಆ್ಯಂಡ್ ಇಲ್ಲೆಲ್ಲ ನೋಡಿದ್ರೆ ಮಸಾಲೆ ಐಟಮ್ಸು, ಆ್ಯಂಡ್ ಉಪ್ಪಿನಕಾಯಿ, ಬಾದಾಮಿ ಪೌಡ್ರು ಅದೆಲ್ಲ ಇದೆ. ಆ್ಯಂಡ್ ಇಲ್ಲಿ ನಮಗೆ ಬೇಕಾಗಿರುವಂಥ ಫುಡ್ ಐಟಮ್ಸ್ ಏನೇನು ಮಿಕ್ಕಿದೆ ಅದೆಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಹಾಲು ಅದೆಲ್ಲ ಇದೆ. ಯೂಶ್ವಲಿ ನಾನಂತೂ ಫ್ರಿಡ್ಜ್ ಓಪನ್ ಮಾಡಿದೆ ಈ ಫ್ರೂಟ್ಸ್ಗಳು ತಿನ್ನೋದಕ್ಕೆ. ಯಾವಾಗಲೂ ನನಗೂ ಏಮ್ ಕಿರಿಕ್ ನಡೀತಾ ಇರುತ್ತೆ ಈ ಫ್ರೂಟ್ಸ್ ವಿಷಯದಲ್ಲಿ, ನನ್ನ ಕಿತ್ಲೆಣ್ಬೇಕು, ನನ್ನ ಬಾಳೆಣ್ಬೇಕು, ಹಂಗೆ ಹಿಂಗೆ ಅಂದ್ಬಿಟ್ಟು. ಇವಾಗ ಫ್ರೂಟ್ಸ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ಸುಗ್ಗಿ ಇನ್ಸ್ಟಾಮೆಂಟಲ್ಲಿ ಈಗ ಆರ್ಡರ್ ಮಾಡಿದ್ದೀನಿ. ಮೆಗಾ ಸೇವಿಂಗ್ ಫೆಸ್ಟಿವಲ್ ನಡೀತಾ ಇದೆ, ಒಳ್ಳೆ ಡಿಸ್ಕೌಂಟ್ ಸಿಕ್ತು. ಸೊ ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಅವನೇನೋ ಪಾರ್ಟಿ ಕೊಡ್ತೀನಿ ಅಂತ ಹೇಳಿದ್ರೆ ಆಮೇಲೆ ಮನ್ಸ್ಗೆ ಚೇಂಜ್ ಮಾಡ್ಕೊಂಬಿಟ್ಟನೋ. ಬನ್ನಿ ಬೇಗ ಒಂದು ಚೀಟಿ ಎತ್ಬಿಟ್ಟು ಒಂದು ಒಳ್ಳೆ ಐಟಮ್ನ ಸೆಲೆಕ್ಟ್ ಮಾಡೋಣ. ಏನಪ್ಪ, ಐ ಆಮ್ ರೆಡಿ. ಮಚ್ಚ, ನಂಗೆ ಮಾತ್ರ ಯಾವ್ದಾದ್ರು ಒಂದು ಚೆನ್ನಾಗಿರೋ ಐಟಮ್ದು ಚೀಟಿ ಸ್ವಲ್ಪ. ನಾನೇನು ಬರೀ, ನನಗೆ ಮರ್ತಾಯ್ತು ನೀವು ಕೊಟ್ಟಿದ್ದ ಟೆನ್ಷನ್ಗೆ, ನೀವು ಕೇಳ್ತಿದ್ದ ಪ್ರಶ್ನೆಗೆ ಪಕ್ಕ ಕೊಟ್ಕೊಂಡು, ಅಮ್ಮ ಏನು ಬರೀದ್ಯಾ, ಏನು ಬರೀದ್ಯಾ, ನಂಗೆ ಮಾಂಸ ನಾನ್ ವೆಜ್ ಬೇಡ ಮಗು ಅಂತ. ಅದೇ ನಮ್ಮಪ್ಪ ನಾನು ಫಸ್ಟ್ ಎತ್ಬಿಡ್ತೀನಿ ಅಂತ, ನಾನು ದೇವರನ್ನ ಮಾತಾಡ್ಬಿಡಿನಿ ಮಚ್ಚ, ಬಾರ ನೋಡೋಣ ಏನು ಬರ್ತೀನಿ ಅಂತ. ಸರಿ, ಈಗ ಬನ್ನಿ, ಈಗ ಹೋಗ್ಬಿಟ್ಟು ಡೀಲ್ ಮಾಡೋಣ. ಆ್ಯಕ್ಚುಲಿ ಬ್ಯಾಕ್ ಟು ಬ್ಯಾಕ್ ಗೋಪ್ರೋಲ್ಲೇ ಶೂಟ್ ಮಾಡಿಬಿಟ್ಟಿದ್ದೆ, ಕೆನಾನ್ M50 ಯೂಸೇ ಮಾಡಿರಲಿಲ್ಲ. ಸೊ ಫೈನಲಿ ಇವತ್ತು ಯೂಸ್ ಮಾಡ್ತಾ ಇದ್ದೀನಿ, ನಿಮ್ಗೆ ಆ ಡಿಫ್ರೆನ್ಸ್ ಗೊತ್ತಾಗ್ತಾ ಇರುತ್ತೆ. ಕೆನಾನ್ M50 ಏನಿಲ್ಲ, ಸ್ವಲ್ಪ ವೆಯ್ಟು ಮತ್ತು ಸ್ವಲ್ಪ ಭಾರ ಅಷ್ಟೇ. ಗೋಪ್ರೋ ಸಿಕ್ಕಾಬಡೆ ಕಂಫರ್ಟಬಲ್ ಆಗಿರುತ್ತೆ. ಬ್ಯಾಕ್ ಟು ಬ್ಯಾಕ್ ವೀಡಿಯೋ ಮಾಡಿಬಿಟ್ಟು ಇದೊಂದು ಅರ್ಥ ಆಯ್ತು ನನಗೆ. ಸೊ ಒಳಗಡೆ ಇಬ್ಬರು ಮಾತಾಡ್ಸಿದ್ದಾಯ್ತು, ಇನ್ನೊಬ್ರು ಇಲ್ಲಿ ಇಂಪಾರ್ಟೆಂಟ್ ಪರ್ಸನ್ ಇದ್ದಾರೆ, ಅವರು ಕುತ್ಕೊಂಡಿದ್ದಾರೆ, ಬನ್ನಿ ಅವರು ಈಗ ಮಾತಾಡ್ಸೋಣ. ಆಯಪ್ಪ, ಏನು ಸಮಾಚಾರ ಹೇಳ್ಬೇಕು ಗುರು? ಚೀಟಿ ಎತ್ತಕ್ಕೆ ರೆಡಿನಪ್ಪ? ರೆಡಿ ಗುರು, ಹೇಮಂತ್ ಶೆಟ್ಟಿ ಏನೋ ಪಾರ್ಟಿ ಕೊಡ್ಸೋಣಂತ ಪ್ರಿಫರ್ ಆಗಿದ್ದೀನಿ. ಅಲ್ಲಪ್ಪ, 4 ಚೀಟಿಲಿ ಏನೇನು ಇರ್ಬೋದು ನಿನ್ ಗೆಸ್ ಪ್ರಕಾರ? ಅವ್ನು ಹೇಳಿಲ್ವಲ್ಲ ಅದೇ ವೆಜ್ಜು ನಾನ್ ವೆಜ್ಜು ಅಂತ ಹೇಳಿದ್ರೆ, ನಾನ್ ವೆಜ್ಜು ಅಂತ ಹೇಳಿದ್ನಲ್ಲ, ನನ್ನ ಪ್ರಕಾರ ಬಿರಿಯಾನಿ, ಕಬಾಬು, ಅದ್ಬಿಟ್ರೆ ತಂದೂರಿ, ಅದ್ಬಿಟ್ರೆ ಲೆಗ್ ಪೀಸು. ಗೈಸ್ ಕೇಳಿಸ್ಕೊಂಡ್ರಲ್ಲ, ನಮ್ಮಪ್ಪ 4 ಐಟಮ್ ಹೇಳಿದ್ದಾರೆ, ಫೈನಲ್ ಆಗಿ ತೋರಿಸ್ತೀನಿ ಆ 4 ಚೀಟಿಲಿ ಏನೇನು ಇರುತ್ತೆ ಅಂತ. ನಮ್ಮಪ್ಪ ಬೇಜಾನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಟ್ಟವ್ರೆ ಅವ್ರ ಮಗನ ಮೇಲೆ. ನನಗೆ ಗೊತ್ತು ನಮ್ಮ ಮೇಮು ಹೆಂಗೆ ಅಂತ, ನೋಡೋಣ. ಅದು ಅಲ್ಲದೆ ಒಂದು ಚಾಲೆಂಜ್ ಏನು ಗೊತ್ತಾ, ಏನೇನು ಸಿಗುತ್ತೋ ಅದೇ ತಿನ್ನಬೇಕು ಅಂತ ಬೇರೆ ಒಂದು ಕಂಡೀಷನ್ನು. ಸೊ ನೋಡೋಣ ಏನೇನು ಸಿಗುತ್ತೆ ಏನು ಇತ್ತು ಅಂದ್ಬಿಟ್ಟು. ಗೈಸ್, ಆ ಕಂಟೆಂಟ್ ಏನಿದೆ ಅದು ಅವ್ನ ಚಾನಲ್ ಬರುತ್ತೆ ನೋಡಿ. ಓಕೆ, ಅವನು ಶೂಟ್ ಮಾಡ್ತಾ ಇದ್ದಾನೆ, ನನಗೆ ಇವತ್ತು ಸಿಕ್ಕಾಪಡೆ ಕೆಲಸ ಇದೆ. ಈಗ ಈ ವ್ಲಾಗ್ ಶೂಟ್ ಮಾಡ್ತಾಯಿದ್ದೀನಿ, ಇದು ಎಡಿಟ್ ಮಾಡಬೇಕು, ಮತ್ತು ಇವಂದು ವೀಡಿಯೋ ಎಡಿಟ್ ಮಾಡಬೇಕು, ಆ್ಯಂಡ್ ನಮ್ಮ ಅಮ್ಮದು ಇವತ್ತು ವೀಡಿಯೋ ಶೂಟ್ ಮಾಡಿ ಅವ್ರದ್ದು ಎಡಿಟ್ ಮಾಡಬೇಕು. ಅದಾದಮೇಲೆ ಇನ್ನೊಂದು ನಮ್ಮ ಅಪ್ಪ ಅಮ್ಮಗೊಂದು ಗುಡ್ ನ್ಯೂಸ್ ಇದೆ, ಅದ್ರ ಕೆಲಸ ಇದೆ, ಆ್ಯಂಡ್ ಲಕ್ಕಿದು ಸ್ವಲ್ಪ ಕೆಲಸ ಇದೆ, ಅದನ್ನು ನಿಮಗೆ ತೋರಿಸ್ತೀನಿ. ಟೋಟಲ್ ಆಗಿ ಇವತ್ತು ಫುಲ್ಲು ಬಿಸಿ ಡೇ. ಅಪ್ಪ ಅಮ್ಮ ತಮ್ಮಂಗೆ ಗುಡ್ ನ್ಯೂಸಾ? ಅಪ್ಪ ಅಮ್ಮಂಗೆ, ತಮ್ಮಂಗಲ್ಲ, ಅಪ್ಪ ಅಮ್ಮಂಗೆ ಗುಡ್ ನ್ಯೂಸ್ ಇದೆ. ನನ್ನ ಮರ್ತ್ಬಿಟ್ಟ, ಅದು ಅವ್ರ ಗುಡ್ ನ್ಯೂಸ್ ಮಾಮ್. ಅವ್ರು ಚೆನ್ನಾಗಿರಿ, ಇವ್ರು ಚೆನ್ನಾಗಿರಿ, ನನ್ನ ಚೆನ್ನಾಗಿ. ನಿಮ್ಗೆ ಗೊತ್ತಿಲ್ಲ, ಆಮೇಲೆ ಹೇಳ್ತೀನಿ. ಈ ಗುಡ್ ನ್ಯೂಸ್ ನಿಮ್ಮ ಅಪ್ಪಂಗೆ ಹೇಳ್ಬಿಟ್ಟು ಮಚ್ಚ, ಈ ಚೀಟಿ ವಿಷಯಕ್ಕೆ ತಲ್ತಿದ್ದೇನೆ ಏನು ನಾನು ಅಂತ. ಗುಡ್ ನ್ಯೂಸ್ ಅಂದ್ರೆ ನೀನು ಉಸಿರಾಡಕ್ಕೂ ಬಿಡಲ್ಲ ಅಪ್ಪಜಿ. ಓಕೆ ಗೈಸ್, ಈ ಚೀಟಿ ಅಂತ ಕಾರ್ಯಕ್ರಮ ಎಲ್ಲ ನಡೀತೋ, ನನ್ನ ಮಗ
ನಾಲ್ಕು ಐಟಮ್ ಇರುತ್ತೆ ಅಂದ್ಬಿಟ್ಟು ಆಮೇಲೆ ಅದರಲ್ಲೇನೋ ಟ್ವಿಸ್ಟ್ ಅಂದ್ಬಿಟ್ಟು ಒಂದು ಚೀಟಿ ಹಾಕ್ಬಿಟ್ಟವನೆ ನನ್ನ ದುರಾದೃಷ್ಟಕ್ಕೆ. ಅದೇನಂತೆ ಗೊತ್ತಾ ನೋಡಿ, ಪಾರ್ಟಿ ಬೇಡ ಅಂತ. ಅದಕ್ಕೆ ಸ್ಟ್ರೈಕ್ ಮಾಡಿ ನಮ್ಮಪ್ಪನೂ ಎಲ್ಲ ವಾದ ಪ್ರತಿವಾದ ಎಲ್ಲ ಮಾಡಿ ನ್ಯಾಯ ಕೊಡಿಸಿದ್ದಾರೆ ನಮಗೆ. ಅದಾದಮೇಲೆ ಸಿಕ್ಕಂಥ ಚೀಟಿ ಬಂದ್ಬಿಟ್ಟು ಯಾವುದು ಅಂತ ನಿಮ್ಗೆ ಈಗ ತೋರಿಸ್ತೀನಿ. ಆ ಚೀಟಿ ಯಾವುದು ಅಲ್ಲ ನೋಡಿ, ಚಿಕನ್ ಬಿರಿಯಾನಿ ಪ್ಲಸ್ ಬೋಟಿ ಗೊಜ್ಜು, ಇದು ನನಗೆ ಸಿಕ್ಕಿರೋಂಥ ಐಟಮ್ಮು. ನಮ್ಮಪ್ಪ ಅಮ್ಮಗೆ ಅವ್ರಿಗೆಲ್ಲ ಏನು ಐಟಮ್ ಸಿಕ್ತು ಅಂತ ನೀವು ಏಮು ವಿಡಿಯೋದಲ್ಲಿ ನೋಡಿ. ಓಕೆನಾ, ಈಗ ಇವನು ತಂದ್ಕೊಡ್ತಾನೆ, ತಂದ್ಕೊಟ್ಟ ಮೇಲೆ ನಾವು ತಿನ್ನೋ ಕಾರ್ಯಕ್ರಮ. ಗೈಸ್, ನಮ್ಮ ಏಮು ಬುದ್ಧವಂತ ಅನ್ಕೊಂಡಿದ್ದೆ, ದಡ್ಡನ್ ತರ ಮಾಡ್ಬಿಟ್ಟ, ಏನೋ ಒಂದು ಐಟಮ್ ತರಿಸ್ಬಿಟ್ಟು ಎಲ್ರಿಗೂ ಮಾಡಿಸ್ಬಿಟ್ಟಿದ್ದಾಗಿರೋದು. ಟ್ಯಾಕ್ಸ್ ಬಿತ್ತು ಇವಾಗ, ಟ್ಯಾಕ್ಸ್ ಅಂತಲ್ಲ, ಯೂಶ್ವಲಿ ನಾವು ಮಾಡ್ತಿರ್ತೀನಿ ಮಾತ್ರ. ಇದು ನಿಂಗೆ ಹೊಸ ಇಷ್ಟ ಆಯ್ತಾ? ಇಲ್ಲ. ಓಕೆ, ದೊಡ್ಡ ಮನಸ್ಸು, ದೊಡ್ಡ ಮನಸ್ಸು. ನಾನೇನೋ ನಮ್ಮ ಮನೆಯವ್ರಿಗೆ ಸ್ವಲ್ಪ ಖುಷಿ ಪಡಿಸಿ ಕ್ರಿಯೇಟ್ ಮಾಡಿ ಏನು ಗೊತ್ತಾ, ಪಾರ್ಟಿ ಬೇಡ ಅಂತ ಬೇರೆ ಸೇರ್ಸವನೆ. ನಾಲ್ಕು ಐಟಮ್ ಇರುತ್ತೆ ಅಂದ್ಮೇಲೆ ಅಲ್ಲಿ ನಾಲ್ಕು ಐಟಮ್ ಇರಬೇಕು, ಅದು ಒಂದು ರೂಪಾಯಿ ಆಗಿಲ್ಲ, ಎರಡು ರೂಪಾಯಿ ಆಗಿಲ್ಲ, ಪಾರ್ಟಿನೇ ಬೇಡ ಅಂತ ಬರ್ತಾವೆ. ನಾಲ್ಕು ಐಟಮ್ ಇದೆ ಮ್ಯೂಸಿಕ್ ಕಲ್ಚರಲ್ಲಿ, ಈಗ ಒಂಚರ್ಗೆ ಇಬ್ರು ಹೊರದಾಡಲ್ವಾ? ಹಂಗಲ್ಲ, ಅದು ಕಾನ್ಸೆಪ್ಟ್. ನಿಂದು ಅದೃಷ್ಟ ಸರಿ ಅಲ್ಲಿ ನಾವೇನು ಮಾಡೋಣ, ಅದೇ ಎತ್ಕೊಂಡು ಒಂದು ಮೋಡಿಗೆ ಹೋಗಿ, ಅದು ಕಬ್ಬುಕ್ಕಂತ ಫಸ್ಟೇ ಎತ್ಕೊಂಡ. ಅಲ್ಲಿ ನಮ್ಮ ಏಮೋ ಐಡಿಯಾ ಬಂದ್ಬಿಟ್ಟು ಒಂದು ಒಳ್ಳೆ ಕಾನ್ಸೆಪ್ಟ್ ಮಾಡಬೇಕು ಅಂತ. ಸಿಂಪಲಾಗಿ ಪಾರ್ಟಿ ಕೊಡೋದು ಬೇಡ, ಒಳ್ಳೆ ಕಾನ್ಸೆಪ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ದೆ, ಚೆನ್ನಾಗಿತ್ತು, ನನಗೂ ಇಷ್ಟ ಆಯಿತು. ಸೊ ಈಗ ವಿಷಯ ಏನಪ್ಪ ಅಂತಂದರೆ, ನಾವು ನಮ್ಮ ಲಕ್ಕಿನಲ್ಲಿ ಚಿಕ್ಕಮಗ್ಳೂರಿಗೆ ಹೋಗಿದ್ವಿ. ಸೊ ಹೋಗಿ ಬಂದಮೇಲೆ ಸ್ವಲ್ಪ ಗಾಡಿದು ಕೆಲಸ ಬಿದ್ದೈತೆ, ಅಂದರೆ ಸ್ವಲ್ಪ ಪ್ರಾಬ್ಲಮ್ಗಳಾಗೈತೆ. ಅದು ಏನು ಅಂತ ನಿಮ್ಗೆ ಒಂದ್ಸಲ ಅಪ್ಡೇಟ್ ಕೊಟ್ಬಿಡ್ತೀನಿ, ಬನ್ನಿ ಇವಾಗ ಒಂದ್ಸಲ ನೋಡ್ಬಿಡೋಣ. ಆ್ಯಂಡ್ ಏಮು ಎಕ್ಸ್ಪ್ಲೇನ್ ಮಾಡ್ತಾನೆ, ಅವನಿಗೆ ಗೊತ್ತಿದೆ ಏನೇನು ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು. ಆ್ಯಂಡ್ ಸರ್ವಿಸಿಗೆ ಬೇರೆ ಕೊಡಬೇಕು, ಸರ್ವಿಸಿಗೆ ಕೊಟ್ಟರೆ ಹೆಚ್ಚು ಕಮ್ಮಿ 2,500 ಟ್ಯಾಕ್ಸ್ ಬೀಳೋ ಕಾರ್ಯಕ್ರಮ ಇದೆ. 2,500-3 ಅಂತೆ, ಇವನೇ ಪೇ ಮಾಡ್ತಾನಲ್ಲ. ಹ್ಞೂ, ಹೇಳಪ್ಪ ಏನೇನು ಪ್ರಾಬ್ಲಮ್? 1,00,000 ಗಾಡಿ ಅಣ್ಣ, 55,000 ಕೊಡ್ತೀನಿ. ಲೇ, ಲಿಕ್ಕಿ ಶೆಟ್ಟಿ ಬ್ಲಾಕಿಂದ ನೋಡ್ಕೊಂಬಂದೆ 50,000 ಮಾಡ್ಕೊಡ್ತೀನಿ. ಗಾಯ್ಸ್ ಬಂದು ಹೇಳ್ತೀನಿ, ಫಸ್ಟು ಇದು ಸೀಟ್ ಕವರ್ ಹೋಗ್ಬಿಟ್ಟಿದೆ, ಮೇನ್ ಇದು ಹಾಕ್ಸ್ಬೇಕು, ಇಲ್ಲ ಅಸಹ್ಯ ಕಾಣುತ್ತೆ, ಸುಡ್ತಾ ಇದೆ. ಆ್ಯಂಡ್ ಬ್ರೇಕ್ ಹೋಗಿದೆ, ಬ್ರೇಕ್ ಶೋ ಹೋಗಿದೆ, ಬ್ರೇಕ್ ಶೋ ಏನು ಕಂಪ್ಲೀಟ್ ಆಗಿ ಹೋಗಿಲ್ಲ, ಕರೆಕ್ಟ್ ಸ್ವಲ್ಪ ಲೈಟಾಗಿ ಹಿಡಿತೈತೆ, ಸೌಂಡ್ ಬರ್ತೈತೆ. ಆ್ಯಂಡ್ ಆಮೇಲೆ ಆಯಿಲ್ ಸರ್ವಿಸ್ ಮಾಡಿಸ್ಬೇಕು, ಬಾಡಿ ಫುಲ್ ಸರ್ವಿಸ್ ಮಾಡಿಸ್ಬೇಕು. ಟೈರ್ ಹೋಗಿದೆ, ಫುಲ್ ನೈಸ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಈ ಥರದ ತುಂಬ ಡೇಂಜರು, ಗಾಡಿ ಗ್ರಿಪ್ ಇರೋಲ್ಲ, ಟರ್ನಿಂಗಲ್ಲಿ ಬೀಳೋ ಚಾನ್ಸಸ್ ಇರುತ್ತೆ. ಇದೇ ಸ್ವಲ್ಪ ಲೈಟ್ ಮಾಡಿಸ್ಬೇಕು. ಸ್ವಲ್ಪ ಮೈಲೇಜು ವಿಷಯಕ್ಕೆ ಬಂದರೆ ಸ್ವಲ್ಪ ಡ್ರಾಪ್ ಆಗಿದೆ, ಸ್ವಲ್ಪ ರೆಡಿ ಮಾಡಿಸಿದ್ರೆ ಆಗುತ್ತೆ, ನೋಡೋಣ. ಇಷ್ಟೆಲ್ಲ ಪ್ರಾಬ್ಲಮ್ ಇದೆ, ಆಯಿಲ್ ಚೇಂಜ್ ಮಾಡಿಸ್ಬೇಕು. ಆಮೇಲೆ ಆಯಿಲ್ ಚೇಂಜ್ ಮಾಡಿಸ್ಬೇಕು. ಡೀಟೇಲ್ ವೀಡಿಯೋ ಲಕ್ಕಿದ ಎಷ್ಟು ಖರ್ಚು ಐತಿ, ಏನು ಪ್ರಾಬ್ಲಮ್ ಇದೆ ಅಂತ ನನ್ನ ಚಾನಲಲ್ಲಿ ಬರುತ್ತೆ. ಸೊ ನೋಡಿ ನೋಡಿ, ಗ್ಯಾಪ್ ಸಿಕ್ಕಿದ ಕಡೆ ಎಲ್ಲ ಪ್ರಮೋಷನ್ ಮಾಡ್ಕೊಂತ ಪ್ರಮೋಷನ್ ಅಂತಲ್ಲ, ಬಟ್ ಇದು ಪ್ರಮೋಷನ್ ವೀಡಿಯೋ ಮಾಡಿದಾಗ ಪ್ರಮೋಷನ್ ಅಂತಲ್ಲ ಪ್ರಮೋಷನ್. ನಮ್ಮ ಡಿಎಲ್ಓವರ್ಸ್, ನಮ್ಮ ಸಬ್ಸ್ ಎಲ್ಲ ತುಂಬ ಜನ ಇರ್ತಾರಲ್ಲ ಗಾಡಿನ ಇಟ್ಕೊಂಡಿರೋರು, ಸೊ ಅವ್ರಿಗೆ ಗೊತ್ತಿರುತ್ತೆ. ಓಕೆ, ಸೊ ಗೈಸ್ ನೋಡಿದ್ರಲ್ಲ ಇಷ್ಟು ಕೆಲಸ ಇದೆ ಲಕ್ಕಿದು. ಸೊ ಅವ್ನು ಹೇಳ್ದಂಗೆ ಆ ವಿಡಿಯೋ ಬರುತ್ತೆ ನೋಡಿ, ಓಕೆನಾ? ಸೊ ಈಗ ಇವನು ತರಕ್ಕೆ ಹೋಗ್ತಾ ಇದ್ದಾನೆ, ನಾವೇನೇನು ಬಂದಿದೆ ನಮ್ಮದು ಆ ಚೀಟಿನಲ್ಲಿ ಅದನ್ನು. ಓಕೆನಾ? ಸೊ ನಾವೀಗ ಮೇಲ್ಗಡೆ ಹೋಗ್ಬಿಡೋಣ, ಬನ್ನಿ. ಅವ್ನು ತಮ್ಮ ಮೇಲೆ ಸ್ವಲ್ಪ ತಿಂದ್ಬಿಟ್ಟು ನಾನು ಗುಡ್ ನ್ಯೂಸ್ ಇದೆ ಅಂತ ಹೇಳಿದ್ನಲ್ಲ, ಅದೇನು ಅಂತ ನಿಮ್ಗೆ ಹೇಳ್ತೀನಿ. ಕಮ ಲೆಟ್ಸ್ ಗೋ. ಒಂದೊಂದ್ಸಲ ಅನಿಸುತ್ತೆ ನನಗೆ ಈ ಪಾರ್ಟಿ ಬೇಕಿತ್ತ ಅಂತ, ಗಾಡಿಗೆ 3,000 ಬೇರೆ ಖರ್ಚಾಗುತ್ತಲ್ಲ. ಎಂಜಾಯ್. ಓಕೆ ಗಾಯ್ಸ್, ನಮ್ಮ ಅಪ್ಪ ಅಮ್ಮಗೆ ಒಂದು ಗುಡ್ ನ್ಯೂಸ್ ಇದೆ ಅಂತ ಹೇಳಿದ್ದೆ, ಸೊ ಫೈನಲ್ ಆಗಿ ಈಗ ರಿವೀಲ್ ಮಾಡೋಣ. ಸೊ ಏನಂತ ಗೆಸ್ ಮಾಡ್ತೀರಾ ಗುಡ್ ನ್ಯೂಸ್? ಸೊ ಕಂಗ್ರ್ಯಾಚುಲೇಷನ್, ನಿಮ್ಮ ಚಾನಲ್ಲು ಮಾನಿಟೈಸೇಷನ್ಗೆ ಸೆಲೆಕ್ಟ್ ಆಗಿದೆ, ಅಪ್ಲೈ ಮಾಡಬೇಕು. 1,000 ಸಬ್ಸ್ಕ್ರೈಬರ್ಸ್ನ ಮತ್ತು 4,000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಿದೆ. ಓಕೆ, ತುಂಬ ಸಂತೋಷ. ನಿಮ್ದೇ ಪಾರ್ಟಿ? ನೆಕ್ಸ್ಟ್ ಮಂತ್. ಸಾಕ್ಷಿ ರೆಕಾರ್ಡ್ ಆಗಿದೆ. ಸೊ ಇದೇ ಗುಡ್ ನ್ಯೂಸು. ಈಗ ನಾನು ನಿಮ್ಗೆ ಅಪ್ಲೈ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋಸಿಂದ ನಿಮಗೆ ಆ್ಯಡ್ಸ್ ಬರುತ್ತೆ. ಥ್ಯಾಂಕ್ ಯು. 4,000 ವಾಚ್ ಅವರ್ಸ್, 1,000 ವ್ಯೂಸಾ? ಹೌದು. ಸೊ ನಮ್ಮ LS ಫ್ಯಾಮ್ಗೆ ಥ್ಯಾಂಕ್ಸ್ ಹೇಳ್ಬಿಡಿ. ಎಲ್ಲ ನೋಡಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್, ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಮ್ಮ ವಿಡಿಯೋ ನೋಡಿ ಹಿಂಗೆ ಸಪೋರ್ಟ್ ಮಾಡಿ. ವಿಡಿಯೋ ನೋಡೋರು ಎಲ್ರಿಗೂ ತುಂಬ ಥ್ಯಾಂಕ್ಸ್. ಸೊ ಗೈಸ್, ನಾನು ಕೂಡ ಥ್ಯಾಂಕ್ಸ್ ಹೇಳಬೇಕು. ರೀಸನ್ ಏನಪ್ಪ ಅಂತಂದರೆ, ನನ್ನ LS ಫ್ಯಾಮ್ ಅವರು ತುಂಬಾ ಸಪೋರ್ಟ್ ಮಾಡಿದ್ದೀರಾ. ನಮ್ಮ ಅಪ್ಪ ಅಮ್ಮ ಚಾನಲ್ ಓಪನ್ ಆಗಿದೆ ನೋಡಿ ಅಂದ ತಕ್ಷಣ ಸಿಕ್ಕಾಪಟ್ಟೆ ಜನ ಹೋಗಿ ವಿಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ಸೊ ಪಾರ್ಟಿ ಕೊಡ್ತೀನಿ ಅಂತ ಹೇಳಿದ್ರೆ ಅದೆಲ್ಲ ರೆಕಾರ್ಡ್ ಆಗಿದೆ. ಆಯಿತು, ಕೊಡ್ತೀವಿ. ನಮ್ಮ ಅಮ್ಮ ಏನು ಹೇಳಕ್ಕೆ ಹೇಳಿ, ಪಾರ್ಟಿ ಕೇಳೋದಲ್ಲ ಮಗನೇ, ಕೊಡಿಸ್ತೀರಿ ಬರೋ ತಿಂಗಳು, ನೆಕ್ಸ್ಟ್ ತಿಂಗಳು, ಆಯ್ತಾ? ಓಕೆ 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 ಓಕೆ, ಡೀಲ್. ಇವಾಗ ಮಾನಿಟೈಸೇಷನ್ ಅಪ್ಲೈ ಮಾಡಬೇಕು, ಬನ್ನಿ. ಈಗ ನಮ್ಮ ಸಿಸ್ಟಮ್ ಹತ್ರ ಹೋಗ್ಬಿಟ್ಟು ಹೆಂಗೆ ಅಪ್ಲೈ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ, ಲೆಟ್ಸ್ ಗೋ. ಓಕೆ ಗಾಯ್ಸ್, ನೋಡ್ಬೋದು ನೀವು ಇಲ್ಲಿ ಅಪ್ಲೈ ಮಾಡಿ ಅಂತ ಹೇಳ್ತಾ ಇದೆ. ಸೊ ಈಗ ನಮ್ಮ ಅಪ್ಪ ಅಮ್ಮನ ಮುಂದೆನೆ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ ನೋಡಿ, ಈ ಥರ 3 ಸ್ಟೆಪ್ ಇರುತ್ತೆ. ಸೊ ಇದನ್ನ ಫಿನಿಷ್ ಮಾಡಿಬಿಟ್ರೆ ಅಪ್ಲೈ ಆಗುತ್ತೆ.
ಇದನ್ನ ಮುಗಿಸ್ಬಿಡ್ತೀನಿ ರೀ. ಓಕೆ ಗಾಯ್ಸ್, ಇದೆಲ್ಲ ಕಂಪ್ಲೀಟ್ ಆಯಿತು ಸೆಟಪ್ ಎಲ್ಲ. ಸೊ ಇಲ್ಲಿದೆ ನೋಡಿ ಫೈನಲ್ ಥರ್ಡ್ ಸ್ಟೆಪ್ ಬಂದು ಇದನ್ನು ಯೂಟ್ಯೂಬ್ ಅವರು ನಮ್ಮ ಚಾನಲ್ ಏನಿದೆ ಅದನ್ನು ರಿವ್ಯೂ ಮಾಡಿಬಿಟ್ಟು ತಿಳಿಸ್ಕೊಡ್ತಾರೆ. ಸೊ ಅದು ಇನ್ ಪ್ರೋಗ್ರೆಸ್ ಅಂತ ಇದೆ. ಸೊ ಇವ್ರು ರಿವ್ಯೂ ಮಾಡಿ ಓಕೆ ನಿಮ್ಮದೆಲ್ಲ ಚಾನಲ್ ಕರೆಕ್ಟಾಗಿದೆ ಅಂತ ಗೈಡ್ಲೈನ್ಸ್ ಪ್ರಕಾರ ಇದೆ ಅಂತ ಅಂದ್ಬಿಟ್ಟು ಒಂದು ಮೇಲ್ ಕಳಿಸ್ತಾರೆ, ಆವಾಗ ಆ್ಯಡ್ಸು ಸ್ಟಾರ್ಟ್ ಆಗುತ್ತೆ. ಓಕೆನಾ? ಓಕೆ. ಇಷ್ಟೆಲ್ಲ ಮಾಡಬೇಕು ಅವರು? ಹ್ಞೂ, ಇನ್ನೇನು ಮತ್ತೆ ಇಷ್ಟೆಲ್ಲ ನಾನು ಮಾಡಬೇಕು, ಅವರಲ್ಲ ಅಲ್ಲ ಮಾನಿಟೈಸೇಷನ್ ಎಲ್ಲ ಅಪ್ಲೈ ಮಾಡಿದ್ದಾಯ್ತು. ಸೊ ಈಗ ನಂದೊಂದು ಕ್ವೆಶನ್ ಇದೆ, ನಾನು ನಿಮ್ಮ ಚಾನಲ್ಗೆ ಎಡಿಟರ್, ನಿಮ್ಮ ಮೇಲೆ ನಿಮ್ಮ ಚಾನಲ್ ದುಡ್ಡು ಬರಕ್ಕೆ ಶುರುವಾಗುತ್ತೆ, ನನಗೆ ಎಷ್ಟು ಕೊಡ್ತೀರಾ? ಕೊಡ್ತೀವಿ ಹುಡುಗರು, ಕೊಡ್ತೀವಿ. ಇಷ್ಟೊತ್ತು ಸದ್ಯ ಕೇಳಲ್ಲ, ನಿಮ್ಮ ಪಾರ್ಟ್ನರ್ ಕೇಳಿ, ಅವರು ಕೊಡದೆ ಇನ್ಯಾರು ಕೊಡ್ತೀವಿ? ಬಂದಿದ್ದೆಲ್ಲ ನನಗೆ ಅಂದ್ರೆ ಅಷ್ಟೇ, ಒಂದು ಲೆಕ್ಕ ಬರಲ್ಲ. ಫಸ್ಟ್ ಅಮೌಂಟ್ ಬರಲಿ, ಅದು ನೀನು ಎಕ್ಸ್ಪೆಕ್ಟ್ ಮಾಡಬಾರ್ದು ಅನ್ಕೊಡ್ತೀವಿ. ಎಷ್ಟೇ ನಮ್ಮ ಅಪ್ಪ ಅಮ್ಮ ಹಂಗೆ ಎಷ್ಟು ದೊಡ್ಡ ಮನಸ್ಸು ಅಂತ. ಸೊ ಪೇಮೆಂಟ್ ಬರೋದೆಲ್ಲ ಇನ್ನೂ ಲೇಟ್ ಆಗುತ್ತೆ, ಬಂದಾಗ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಕಂಗ್ರ್ಯಾಚುಲೇಷನ್ ಒಂದು ಸೆಕೆಂಡ್ ನಿಮಗೆ, ಚೆನ್ನಾಗಿ ಮಾಡಿ. ಓಕೆ ಗಾಯ್ಸ್, ಇದಿಷ್ಟು ಇವತ್ತಿನ ವ್ಲಾಗ್ ಫುಲ್ ಎಂಜಾಯ್ ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಆ್ಯಂಡ್ ಅಪ್ಪ ಅಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಎಮ್ಮು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆನಾ? ಬಾಯ್ ಬಾಯ್, ಬಾಯ್ ಬಾಯ್, ಟೇಕ್ ಕೇರ್, ಟೇಕ್ ಕೇರ್.